ಇದುವರೆಗೂ ನಿನ್ ಬರೀ ಕಾಕಿ ಹಾಕೊಂಡಿರೋರ್ನ ನೋಡಿದ್ಯಾ? ಕಾಕಿ ಹಾಕೊಂಡಿರೋ ತುಪಾಕಿ ನೋಡಿಲ್ಲ? ತೊಂದ್ರೆಲಿರೋರ್ಗೆ ಆ ದೇವ್ರ ಕೈ ಬಿಡಲ್ಲ, ತೊಂದ್ರೆ ಕೊಡೋರ್ಗೆ ಈ ಕೆಂಪೇಗೌಡ ಬಿಡಲ್ಲ. ಭಯ ನನಿಗಲ್ರೋ ಸಾವ್ಗೆ, ನನ್ನ ಒಂಟಿಯಾಗಿ ಬರೋದಕ್ಕೆ ಹೇಳೋ ದಮ್ಮಿಲ್ದೆ 6 ತಿಂಗಳು ಹುಚ್ಚ ನಾಯಿ ತರ ನನ್ನ ಹಿಂದೆ ಅಲಿತಾ ಇದ್ದೀರಾ. ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನೊಟ್ಟಿಗೆ ಸಾಯೋ ನಿಮ್ಮಂತ ಇನ್ನು 100 ಜನ ಬರಬೇಕು. ಪೌರುಷದಿಂದ ತಿರುವೋ ಈ ನನ್ನ ಮೀಸೆ ಮೇಲಾಣೆ, ಪ್ರಾಣವಾಗಿ ನೋಡ್ಕೊಳ್ಳೋ ನನ್ನ ಮಗು ಮೇಲಾಣೆ, ನಿಮ್ಮಲ್ಲಿ ಒಬ್ಬ ಉಳ್ಕೊಂಡ್ರು ನಿಮ್ಗಿಂತ ಒಂದು ಕ್ಷಣ ಮುಂಚೆ ನಾ ಸತ್ರು ನನ್ನ ಮೀಸೆ ಗೀಚಿ ನನ್ನ ಶವನ ಹುಳ ಕೇಳ್ತೀನ್ರು ಬನ್ರ. ದೇವಸ್ಥಾನಕ್ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು, ಮಂಗಳಾರತಿ ತೀರ್ಥ ತಗೋಬೇಕು, ಬೇಡ್ಕೊಳಕ್ಕೇನಾದ್ರೂ ಇದ್ರೆ ಬೇಡ್ಕೋಬೇಕು, ಅಲ್ಲಿಂದ ಹೋಗ್ತಾ ಇರಬೇಕು, ಮೂರ್ತಿನ ಮುಟ್ಟೋ ಪ್ರಯತ್ನ ಮಾಡಬಾರ್ದು. ಕೈಗಳಿರಲ್ಲ, ಈ ಕಣ್ಗಳಿರಲ್ಲ, ತಲೆನೇ ಇರಲ್ಲ. ಮನೇನ ಮನೇಲಿರೋ ದೊಡ್ಡ ಮನುಷ್ಯನ ನಂಬ್ಕೊಂಡು 3 ಜನನೇ ಧೈರ್ಯವಾಗಿದ್ದಾರೆ. 6 ಜನನ್ನ ಕರ್ಕೊಂಬಂದು ಆ ಧೈರ್ಯನ ಭಯ ಪಡಿಸ್ತೀವಂತ ಹೇಳಿದ್ರೆ ನೀವು ಹೇಗೋ ನಮ್ದೇ ಊರಿನ ದೊಡ್ಡ ಮನುಷ್ಯನ ಒಳ್ಳೆತನದಿಂದ ಗಡಿ ದಾಟಿ ಅತ್ತೆ ಮನೆಗೆ ಬಂದು ಹೋದಂಗೆ ಬಂದೋಗ್ತಾ ಇದ್ದೀರಾ. 27 ವರ್ಷದಿಂದ 1 ಲೆಕ್ಕ, ಈಗಿಂದ 1 ಲೆಕ್ಕ. ಹೋಗಿ ಅವ್ರ ಮಗ ಮಗ ಬಂದಿದ್ದಾನಂತ ಹೇಳ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ? ಝೂ ಅಲ್ಲಿ ನೋಡಿರ್ತೀಯ? ರಾಜ್ ಗಂಭೀರದಿಂದ ಯಾವತ್ತಾನ ಕಾಡಲ್ಲಿ ಓಡಾಡೋದ್ ನೋಡಿದ್ಯಾ? ಒಂಟಿಯಾಗಿ ರೋಸ್ನಿಂದ ಯಾವತ್ತಾನ ಬೇಟಾಡೋದ್ ನೋಡಿದ್ಯಾ? ಪಂಜ ಎತ್ತಿ ಬಿಟ್ಟ ಅಂತ ಅಂದ್ರೆ 1 ವರ್ಷ ಅನ್ಕೊಳ್ಳಲ್ಲ ನೋಡ್ತೀಯಾ? ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆನೆ, ಪೋಸ್ಟ್ ಆಫೀಸಿಗಲ್ಲ. ಮದಕರೇ, ಯಾರೋ ಕಾಂಜಿ ಪಿಂಜಿ ಅಲ್ಲ. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗಂದಿಬ್ರದ್ದು ಸಮಾಧಿ ಕಟ್ಬಿಡ್ತೀನಿ. ತುಂಬಾ ತೊಂದರೆ ಕೊಡ್ತಾ ಇದೀಯಾ. ನಿನ್ನನ್ನು ಸಾಯಿಸೋದಕ್ಕೆ ನನಗೇನೂ ಕಷ್ಟ ಇಲ್ಲ. ಒಂದೇ ಸೆಕೆಂಡು, ಒಂದೇ ಕೊಂಡು, ಆದ್ರೆ ನಿನ್ನಂತ ಹೇಳಿ ನನ್ನ ಮಕ್ಕಳನ್ನ ಈ ತೇಜ ಸಾಯಿಸಲ್ಲ. ಎದೆಗೆ ಎದೆ ಕೊಟ್ಟು ನಿಲ್ಲು, ಹೋರಾಡು. ಸಾಯಿಲ್ಲಂದ್ರೆ ಸಾಯಿಸು. ಯುದ್ಧ ನಮ್ಮಿಬ್ರಿಗೆ, ನಮ್ಮಿಬ್ರಿಗೆ ಯುದ್ಧ. ನಿಮ್ಮನೆ ಬಾಗಿಲು ಬಂದು ನಿಂತಿದ್ದೀನಿ, ಗೇಟು ಬಾಗಿಲು ಕಿಟಕಿ ಎಲ್ಲ ಹಾಕ್ಸು. ನಾರಡಿ, ನಿನಗಿದ್ಯಾ ಮೀಟ್ರು? ಏನ್ ಗೂಬೆ ತರ ಕಂಡ್ಬಿಟ್ಕೊಂಡು ನೋಡ್ತಾ? ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ನಿನ್ ವಿರುದ್ಧ ತಿರುಗಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ಜಾಗಕ್ಕೆ ಬಂದಿದ್ದೀನಿ, ಏನ್ ಮಾಡ್ತೀಯ ಮಾಡೋ. ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರ, ಆದ್ರೆ ಈ ಕೆಂಪೇಗೌಡ ಸಿಂಹನ ಎದೆಲ್ ಹಿಡ್ಕೊಂಡು ಓಡಾಡ್ತಾನೋ? ನೀನು ACP, ಅದಕ್ಕೆ AC ಇರೋ ರೂಮ್ ನಾನು ಅಲ್ಲ, ಅದಕ್ಕೆ AC ಇಲ್ದಿರೋ ರೂಮ್ ಅಷ್ಟೇ. ನನಗೂ ನಿನಗೂ ಇರೋ ವ್ಯತ್ಯಾಸ, ಇದು ನನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದ ಪೊಲೀಸ್ ಸ್ಟೇಷನ್. ನಿನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆದ್ರೆ ಈ ಕೆಂಪೇಗೌಡನ ಕಂಟ್ರೋಲ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್. ನನ್ನ ಜಾಗಕ್ಕೆ ಅನಾಸುಖವಾಗಿ ಅವನಾರ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬೋಟಿ ಬೋಟಿ ತೆಗೆದ್ಬಿಡ್ತೀನಿ. ನಾನ್ ಸಾಯದ್ ಏನೋ ಬಂತು, ನಿನ್ ಮಗ ಸತ್ತಿರೋ ರೋದ್ನಲ್ಲಿ ಇರ್ತೀಯ ಅನ್ಬಿಟ್ಟು ಚಿಕ್ಕ ಗ್ಯಾಪ್ ಕೊಟ್ಟೆ. ನಿನ್ ಮಗನ್ ಸಾವಿಂದನೆ ನಿನ್ ನಾಶದ ಶಂಕುಸ್ಥಾಪನೆ ಆಗೋಗಿದೆ ಬಾಬ್ಜಿ. ನಿನ್ ಊರೊಳಗಿರೋ ನೀನು, ಊರಾಚೆರೋ ನಿನ್ ತಮ್ಮನ್ ಬಲಿ ಕೊಟ್ರೆ ಈ ಊರಿನ ವಾಸ್ತು ನೆಟಗಾಗೋಗುತ್ತೆ. ಈ ಬಾಬ್ಜಿನ ಯಾರಲ್ಲಾಡ್ಸೋಕಾಗಲ್ಲ, ಈ ಊರಿಗೆ ಒಬ್ಬನೇ ದಾದಾ. ಲೇ ದಡ್ಡ, ನಾನು ಅದನ್ನೇ ಹೇಳ್ತಾ ಇರೋದು, ಊರಿಗೆ ಒಬ್ಬನೇ ದಾದಾ ಇರಬೇಕು ಅಂತ. ಅದು ಪೊಲೀಸ್ನವನಾಗಿರ್ಬೇಕು. ಕೆಂಪೇಗೌಡ ಕಟ್ಟಿರೋ ಊರಲ್ಲೇ ಕೆಂಪೇಗೌಡ ಹಿಂಗ್ ಬಾಳ್ಬೇಕು ಅಂತ ಹೇಳ್ಕೊಡ್ತೀರಾ? ನೀನು ನಿಮ್ಮ ಅಣ್ಣ ನನಗೆ ಇದ್ರ ಸಮಾನ. ಯುದ್ಧದಲ್ಲಿ 3 ರಿಸಲ್ಟ್ಸ್ ಇರಬೇಕು. ಗೆಲ್ಬೇಕು, ಸೋಲ್ಬೇಕು,
ಇಲ್ಲ ಸಾಯ್ಬೇಕು ತಾಮ. ರಾಜಿ ಆಗ್ಬಾರ್ದು ತಾಮಸ್. ಸಿಂಹ ಯಾವತ್ತು ಬೇರೆಯವ್ರೆಂಜ ತಿನ್ನಲ್ಲ, ಅದ್ರ ಹೆಸರ ಕಾಳು ಮಾಡ್ತೀರಾ? ನನ್ ಗುಹೆಗೆ ಬಂದು ನನ್ಗೆ ಟಚಿಂಗ್ ಬೇಡ. ನಿನ್ ಬಾಸ್ ಏನ್ ದೊಡ್ಡ ಪುಟಾಂಗ ಹೇಳ ಹೇಳ ಬಿಡ್ಬಿಡಪ್ಪ. ರೈಟ್ ಹೇಳ. ರೈಟ್ ಹೇಳ. ಭ್ರಮೆ ಭ್ರಮೆ ಪ್ರಾಬ್ಲಮ್. ಆದ್ರೆ ಒಂದು ಚಿಕ್ಕ ಕರೆಕ್ಷನ್ ಅಣ್ಣಯ್ಯ, ಪಾಂಡವರ ಹಣೆ ಬರನ ಉಳಿಸೋದಿಕ್ಕೆ ಸಾರಥಿಯಾದ ಕೃಷ್ಣನು ನೀನಲ್ಲ. ನಿನ್ನ ಬೆರಳನ್ನು ಇಟ್ಕೊಂಡು ಓಡಾಡು ಅರ್ಜುನನು ನಾನಲ್ಲ ಅಣ್ಣಯ್ಯ. ನನ್ನ ಪವರ್ ಏನು ಅಂತ ನೀನ್ ನೋಡೇ ಇಲ್ಲ. ನಮಗೆ ಯಾರೇನೇ ಕೊಟ್ರು ಇಮ್ಮಿಡಿಯೇಟ್ ಆಗಿ ವಾಪಸ್ ಕೊಟ್ಬಿಡ್ತೀನಿ ಅವ್ರಿಗೆ. ಎರಡನೇ ಮಾತೇ ಇಲ್ಲ. ಅವತ್ ನಿನ್ ಸ್ಟೇಷನ್ ಅಲ್ಲ ನಿನಗೆ ವಾಂಚ್ತಾ ಇದ್ದೆ. ನಮ್ಮಪ್ಪ ನನ್ನ ತಂಗಿದ್ರು ಅಂತ ಬಿಟ್ಟೆ. ಏನೋ ಸಾಧಾರಣ ಇನ್ಸ್ಪೆಕ್ಟರ್ ಏನ್ ಕಿತ್ಕೊಳಕ್ ಆಗುತ್ತೆ ಅಂತ ಅವತ್ತೊಂದೆ, ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಂಟಿ ಕಿಡ್ನಾಪಿಂಗ್ ಫೋರ್ಸ್. ಅವತ್ತು ಒನ್ ಮ್ಯಾಗ್ಝಿನ್ 12 ಬುಲೆಟ್, ಇವತ್ತು ಮೂರ್ ಮ್ಯಾಗ್ಝಿನ್ 36 ಬುಲೆಟ್. ಏನೋ ರೌಡಿಸಂ ಮಾಡ್ತಾ ಇದೆಯಾ, ಕಟ್ಟೆ ಪಂಚಾಯತಿ ನಡೆಸ್ತಾ ಇದೆಯಾ, ಬಿಲ್ಡರ್ಸ್ ಗಳಿಗೆ ಹೆದರ್ಸಿ ದುಡ್ಡು ವಸೂಲಿ ಮಾಡ್ತಾ ಇದೆಯಾ ಅಂದ್ರೆ, ಹೆತ್ತವ್ರ ಹೊಟ್ಟೆ ಊರಿಸಿ ಅವ್ರ ಕರಳು ಬಗೆದ್ಬಿಟ್ಟು ರಕ್ತ ಕುಡಿತಾ ಇದೆಯಾ ನೀನು? ನಿಂದೆಲ್ಲಾ ನೆಟ್ವರ್ಕ್ ನು ಪೀಸ್ ಪೀಸ್ ಮಾಡಿ ನೀನ್ ಮಾಡೋ ಒಂದೊಂದು ದಂಧೆಗೂ ಮಂಗಳ ಆಡ್ತೀನಿ. ನಾನ್ ಅರೆಸ್ಟ್ ವಾರಂಟ್ ಯೂಸ್ ಮಾಡ್ಬೇಕು, ರಿವಾಲ್ವರ್ ಯೂಸ್ ಮಾಡ್ಬೇಕು, ನೀನ್ ಡಿಸೈಡ್ ಮಾಡು. ಈ ಆವಾಜ್ ಹಾಕೋದು ಬಾಯಿಗೆ ಬಂದಂಗ ಮಾತಾಡೋದೆಲ್ಲ ಇಟ್ಕೊಂಬೇಡ ಇಲ್ಲಿ. ಸಾಧಾರಣ ಎಸ್ ಐ ತಾನೆ ಏನ್ ಕಿತ್ಕೊಳಕ್ ಆಗುತ್ತೆ ಅನ್ಕೊಂಡ್ ಬಂದಿಲ್ಲ ಅಲ್ಲಿಗೆ? ಸ್ವಂತ ಊರ್ ಕಣೋ, ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮಂದ್ರೆಲ್ಲರೂ ಒಂದೇ ಕುಟುಂಬದ ತರ ಇರ್ತಾರೆ. ಇಲ್ಲಿ ನನ್ ಮೈ ಮೇಲೆ ಒಂದು ಕೂದಲು ಮುಟ್ಟಿದ್ರು ನಿನ್ ಕಣ್ಣಲ್ಲಿ ಕಡ್ಡಿ ಇಟ್ಟು ಆಟ ಆಡ್ಸ್ಬಿಡ್ತಾರೆ.